ಜೈ ಹಿಂದ್ ಗೆಳೆಯರೆ. ಚಾಣಾಕ್ಯನ ಸೂತ್ರ. ನೋವಲ್ಲಿ ಇದ್ದಾಗ ಮನಸ್ಥಿತಿ ಕುಗ್ಗದೆ ನೋವನ್ನ ಮೆಟ್ಟಿ ಹೇಗೆ ಬದುಕು ಕಟ್ಟಿಕೊಳ್ಳಬೇಕು ಅದರ ಕುರಿತು ಚಾಣಾಕ್ಯರು ಹೇಳಿರುವ ಸತ್ಯ ಸಂಗತಿಗಳು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸ್ನೇಹಿತರೆ, ಈ ವಿಡಿಯೋ ಕೊನೆ ತನಕ ನೋಡಿ. ಕೆಲ ಕ್ಷಣಗಳು ನೀರವ ಮೌನದಿಂದ ನಿಮ್ಮ ಮನಸ್ಸು ಕುಗ್ಗುತ್ತಿದ್ದರೆ ಖಂಡಿತ ನಿಮಗೆ ಸ್ಫೂರ್ತಿದಾಯಕ ವಿಷಯಗಳು ಈ ವಿಡಿಯೋದಲ್ಲಿ ಸಿಗುತ್ತವೆ. ಹಾಗೆ ನೀವು ಈ ವಿಡಿಯೋ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಸೂತ್ರ ಒಂದು. ಚಾಣಾಕ್ಯರು ಹೇಳ್ತಾರೆ, ಪ್ರತಿ ಸಮಸ್ಯೆಗೂ ಎರಡು ಸಮಾಧಾನಗಳಿರುತ್ತವೆ, ಅದನ್ನ ನೀವು ಅರ್ಥೈಸಿಕೊಳ್ಳಬೇಕು. ಅರ್ಥೈಸಿಕೊಂಡು ಜಯಿಸಬೇಕು, ಇಲ್ಲ ಅಳುತ್ತಲೇ ಕುಳಿತುಕೊಳ್ಳಬೇಕು. ನಿಮ್ಮ ಸಮಸ್ಯೆಯ ಸಂಹಾರದ ಪ್ರಹಾರ ಹೇಗಿರಬೇಕು ಗೊತ್ತಾ? ಚಾಮುಂಡಿದೇವಿ ನರರ ಸಂಹಾರ ಮಾಡಿದ ಹಾಗೆ ಇರಬೇಕು ಎಂದು ಹೇಳ್ತಾರೆ ಆಚಾರ್ಯ ಚಾಣಾಕ್ಯರು. ಸಂಹಾರ ಮುಗಿಸುವವರೆಗೂ ಸುಮ್ಮನೆ ಕೂರಬಾರದು, ಆ ಸಮಸ್ಯೆಯಿಂದ ಜಯಿಸಿ ಹೊರಬರಬೇಕು, ಇಲ್ಲ ನಿಮ್ಮ ಸಮಸ್ಯೆಗಳನ್ನ ಎಲ್ಲರ ಮುಂದೆ ಡಂಗುರ ಸಾರಿಕೊಂಡು ಅಳತಾ ಕೂತ್ಕೋಬೇಕು. ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ, ಸಮಸ್ಯೆಗೆ ಸಮಾಧಾನ ನಿಮ್ಮೊಳಗೆ ಸಿಗುತ್ತದೆ. ಸೂತ್ರ ಎರಡು. ಇನ್ನೊಬ್ಬರ ಸಮಸ್ಯೆಯನ್ನ ಅರಿತುಕೊಳ್ಳುವ ವ್ಯಕ್ತಿ ಯಾವತ್ತೂ ಹಿಂದೆ ಬೀಳುವುದಿಲ್ಲ, ಸದಾಕಾಲ ಮುಂಚೂಣಿಯಲ್ಲೇ ಇರ್ತಾನೆ. ಹಾಗೆ ಇನ್ನೊಬ್ಬರ ಬಾಳಲ್ಲಿ ಕಷ್ಟ ಸಮಸ್ಯೆಯನ್ನ ಸೃಷ್ಟಿ ಮಾಡುವ ವ್ಯಕ್ತಿ ಯಾವತ್ತೂ ಮುಂದೆ ಬರೋದಿಲ್ಲ, ಅವನು ನೋಡು ನೋಡುತ್ತಲೇ ಸರ್ವ ನಾಶವಾಗಿ ಹೋಗ್ತಾನೆ ಅಂತ ಹೇಳ್ತಾರೆ ಆಚಾರ್ಯ ಚಾಣಾಕ್ಯರು. ಸೂತ್ರ ಮೂರು. ನೀವು ಎಂಥವರ ಜೊತೆ ಸ್ನೇಹ ಮಾಡಬೇಕು? ಹೌದು ಗೆಳೆಯರೆ, ಆಚಾರ್ಯ ಚಾಣಾಕ್ಯ ಹೇಳ್ತಾರೆ, ಕನ್ನಡಿ ಮತ್ತು ನೆರಳಿನ ಹಾಗೆ ಇರುವ ವ್ಯಕ್ತಿಗಳ ಜೊತೆ ನೀವು ಸ್ನೇಹವನ್ನ ಬೆಳೆಸಬೇಕು. ಹೌದು, ಕನ್ನಡಿಯಲ್ಲಿರುವ ಪ್ರತಿಬಿಂಬ ಯಾವತ್ತೂ ಸುಳ್ಳು ಹೇಳೋದಿಲ್ಲ, ಹಾಗೆ ನಿಮ್ಮ ನೆರಳು ನಿಮ್ಮನ್ನ ಬಿಟ್ಟು ಯಾವ ಕ್ಷಣದಲ್ಲಿಯೂ ಹೋಗೋದಿಲ್ಲ. ಇದರ ಅರ್ಥ ಇಷ್ಟೇ, ನಿಮಗೆ ಕಷ್ಟಗಳು ಬಂದಾಗ ನಿಮ್ಮ ಜೊತೆಗೆ ಇದ್ದು ನಿಮಗೆ ಬಂದಿರುವ ಕಷ್ಟಗಳನ್ನೆಲ್ಲ ಸ್ಪಂದಿಸಿ ಗೆಳೆಯನ ಗೆಲುವಿಗೆ ಕಾರಣಕರ್ತನಾಗಿ ಸಮಾಜದ ಮುಂದೆ ತನ್ನ ಗೌರವವೆಷ್ಟು ಅಷ್ಟೇ ಗೌರವವು ತನ್ನ ಗೆಳೆಯನಿಗೂ ಸಿಗಲಿ ಎಂದು ಬಯಸುವವನೇ ನಿಜವಾದ ಗೆಳೆಯ. ಸಮಾಜದಲ್ಲಿ ಗೌರವಾನ್ವಿತವಾಗಿ ಬದುಕುವವರು ಯಾವತ್ತೂ ಮೋಸ ಮಾಡೋದಿಲ್ಲ, ಅಂಥವರ ಜೊತೆ ಗೆಳೆತನ ಮಾಡಿ ಎಂದು ಹೇಳುತ್ತಾರೆ ಆಚಾರ್ಯರು. ಸೂತ್ರ ನಾಲ್ಕು. ಸಮಾಜದ ಮುಂದೆ ಕಪಟಿಯಾಗಿ ಬದುಕಬಾರದು. ನಿಷ್ಠೆ, ಪ್ರಾಮಾಣಿಕತೆ, ವ್ಯಕ್ತಿತ್ವವುಳ್ಳ ವ್ಯಕ್ತಿ ಸಮಾಜದ ಗೌರವವನ್ನ ಹೆಚ್ಚಿಸುತ್ತಾನೆ. ಸಮಾಜದ ಗೌರವವನ್ನ ಹೆಚ್ಚಿಸಿದ ವ್ಯಕ್ತಿ ಯಾವತ್ತೂ ಸೋಲು ಕಾಣುವುದಿಲ್ಲ. ಕಪಟಿಯಂತೆ ನಟನೆ ಮಾಡುವುದು, ಮನಸ್ಸಿನಲ್ಲಿ ಒಂದು, ಮಾತನಾಡುವುದು ಇನ್ನೊಂದು, ವ್ಯವಹಾರ ಮಾಡುವುದು ಮತ್ತೊಂದು, ಈ ತರಹ ವ್ಯಕ್ತಿ ಯಾವತ್ತೂ ಮುಂದೆ ಬರೋದಿಲ್ಲ. ಕಣ್ಣ ಮುಂದೆ ಇನ್ನೊಬ್ಬರ ಕಷ್ಟ ಕಾರ್ಪಣ್ಯಗಳನ್ನ ವ್ಯವಸ್ಥಿತವಾಗಿ ಸರಿಪಡಿಸಿದರೆ ಮತ್ತು ಸಮಾಜಕ್ಕೆ ಗೌರವ ಕೊಟ್ಟರೆ ಗೆಲುವು ಖಚಿತ ಎಂದು ಹೇಳ್ತಾರೆ ಆಚಾರ್ಯರು. ಸೂತ್ರ ಐದು. ಸ್ನೇಹಿತರೆ, ಪ್ರತಿ ಕ್ಷಣದಲ್ಲಿಯೂ ಕಷ್ಟಗಳನ್ನ ಮೆಟ್ಟಿ ಮುಂದೆ ಹೇಗೆ ಬರಬೇಕು ಎನ್ನುವ ಮಾರ್ಗಗಳನ್ನ ಹುಡುಕಿ. ಹರಿಯುವ ನದಿ ಮನುಷ್ಯನಿಗೆ ಖುಷಿ ಕೊಟ್ಟಷ್ಟು ನಿಂತಲ್ಲೇ ನಿಂತಿರುವ ನೀರು ಯಾವತ್ತೂ ಖುಷಿ ಕೊಡೋದಿಲ್ಲ. ಇನ್ನೊಬ್ಬರ ಬಾಳಿಗೆ ಹರಿಯುವ ನದಿಯಾಗಬೇಕೇ ಹೊರತು ನಿಂತ ನೀರಿನ ಹಾಗೆ ಇನ್ನೊಬ್ಬರ ಬಾಳಲ್ಲಿ ಪಾಚಿ ಕಟ್ಟಬಾರದು. ಹಾಗೆ ಮಾಡಿದರೆ ನಾವು ನಮ್ಮ ಮುಂದಿನ ಬಾಳಿನ ಸಾಮ್ರಾಜ್ಯವನ್ನ ನಾವೇ ಪತನಗೊಳಿಸಲು ಹೆಚ್ಚು ಸಮಯ ಬೇಕಿಲ್ಲ, ಕಡಿಮೆ ಅವಧಿಯಲ್ಲೇ ನಾವು ಸರ್ವನಾಶವಾಗಿ ಹೋಗುತ್ತೇವೆ. ನಮ್ಮ ಹೆಚ್ಚಿನ ಪರಿಶ್ರಮದಿಂದಲೇ ಕಷ್ಟ ಎನ್ನುವ ಪದಕ್ಕೆ ಅಂತ್ಯ ಹಾಡಬಹುದು. ಪರಿಶ್ರಮದಿಂದ ಕಷ್ಟಕ್ಕೊಳಗಾದ ನಮ್ಮ ಬಾಳು ಬೆಳಕಿನಡೆಗೆ ತೆಗೆದುಕೊಂಡು ಹೋಗಬಹುದು. ಸ್ನೇಹಿತರೆ, ಸಮಾಜದ ಗೌರವವನ್ನ ಎತ್ತಿ ಹಿಡಿದರೆ ನಾವು ನಮ್ಮ ಕೊನೆಯ ಉಸಿರಿರುವವರೆಗೂ ಗೌರವದಿಂದಲೇ ಬದುಕುತ್ತೇವೆ ಎಂದು ಹೇಳ್ತಾರೆ ಆಚಾರ್ಯರು. ದೇಶಭಕ್ತಿ, ನಿಷ್ಠೂರ ಗೆಳೆತನ, ಸಮಾಜದ ನೋವನ್ನ ಅಳಿಸುವ ವ್ಯಕ್ತಿಗಳೇ ಬೆಳಕಿಗೆ ಬರ್ತಾರೆ. ಕಪಟಿಗಳು ಯಾವತ್ತೂ ಬೆಳಕಿಗೆ ಬರೋದಿಲ್ಲ, ಅವರ ಕಪಟತನವೇ ಅವರಿಗೆ ಸರ್ವನಾಶ ಮಾಡುತ್ತೆ. ಸ್ನೇಹಿತರೆ, ನಿಮ್ಗೆ ಅರ್ಥವಾಗಿದೆ ಅನ್ಸುತ್ತೆ.
ಇಂತಹ ಇನ್ನಷ್ಟು ಆಚಾರ್ಯ ಚಾಣಕ್ಯರ ಕುರಿತು ಸ್ಫೂರ್ತಿದಾಯಕ ವಿಡಿಯೋಗಳನ್ನು ನಮ್ಮ ಚಾನಲ್ನಲ್ಲಿ ನೀವು ಮುಂದೆ ನೋಡಬಹುದು. ಗೆಳೆಯರೇ, ನನ್ನ ಈ ಸಣ್ಣ ಪರಿಶ್ರಮಕ್ಕೆ ನಿಮ್ಮದೊಂದು ಮೆಚ್ಚುಗೆ ಇರಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಂತಹ ಕೊರೋನಾ ಸಂಕಷ್ಟ ಸಮಯದಲ್ಲಿ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಿ ಅವರ ಗೌರವವನ್ನ ಕುಗ್ಗದೆ ಅವರಿಗೂ ಸಮಾಜದಲ್ಲಿ ಗೌರವವನ್ನ ತಂದು ಕೊಡುವ ಕೆಲಸವನ್ನ ನಾವು ಮಾಡೋಣ. ಕಷ್ಟ ಎಲ್ಲರಿಗೂ ಬರುತ್ತದೆ, ಆದರೆ ಸುತ್ತಮುತ್ತಲಿನ ಕಷ್ಟವನ್ನ ಅರಿತುಕೊಂಡು ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡಿ ಸಮಾಜದ ಗೌರವವನ್ನ ಎತ್ತಿ ಹಿಡಿಯೋಣ. ಹಾಗೆ ಗೌರವದಿಂದ ಎಲ್ಲರೂ ಬದುಕೋಣ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ.